ಅಂಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗಿ ಹೋಗಿರುವ ಟೈಟಾನಿಕ್ ಹಡಗಿನ ಅವಶೇಷಗಳ ಅಡಿ ದೆವ್ವಗಳ ಕಾಟ ಇದೆ. ಟೈಟಾನಿಕ್ ಹಡಗನ್ನ ನೋಡುವುದಕ್ಕೆ ಅಂತ ಹೋಗಿದ್ದ ಸಬ್ಮರಿನ್ ದುರಂತದ ನಂತರ ಈ ಕಥೆಗೆ ಮತ್ತಷ್ಟು ರೆಕ್ಕಿ ಪುಕ್ಕಗಳು ಬೆಳೆದುಕೊಳ್ತಾ ಇದೆ. ಈ ದುರಂತದಲ್ಲಿ 5 ಜನರು ಅಸುನೀಗಿದ್ರು. 12,600 ಅಡಿ ಆಳದಲ್ಲಿ ಹೋಗಿ ಟೈಟಾನಿಕ್ನ ಅವಶೇಷ ತೋರಿಸಲು 5 ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದ ಪ್ರವಾಸಿ ಜಲಾಂತರ್ಗಾಮಿ ಸಂಪರ್ಕ ಕಳೆದುಕೊಂಡಿತ್ತು. ಅಲ್ಲಿಂದ ಏನು ಆಗಬಾರದಿತ್ತೋ ಅದೇ ನಡೆದು ಹೋಯಿತು. ಇದನ್ನೇ ಕೆಲವರು ಭೂತಗಳ ಕಾಟ ಅಂತ ಊಹಾಪೋಹಗಳನ್ನು ಹಬ್ಬಿಸಿಬಿಟ್ಟಿತ್ತು. ಟೈಟಾನಿಕ್ ಹೆಸರಿನ 6.7 ಮೀಟರ್ ಉದ್ದನೆಯ ಸಬ್ಮರಿನ್ ವಿಶೇಷವಾಗಿ ನಿರ್ಮಾಣವಾಗಿತ್ತು. ಜೂನ್ 18ರಂದು ಇದರ ಮೂಲಕ 5 ಜನ ಪ್ರಯಾಣಿಕರು ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ನೋಡಲು ಹೋಗ್ತಾ ಇದ್ರು. ಸುಮಾರು 11 ಗಂಟೆಗಳ ಅವಧಿಯ ಪ್ರಯಾಣ ಇದಾಯಿತು. ಅವಶೇಷಗಳನ್ನು ಕಾಣಲು ಸುಮಾರು 12,600 ಅಡಿ ಆಳವನ್ನು ಇವರು ತಲುಪಬೇಕಿತ್ತು. ಆದರೆ ಸಬ್ಮರಿನ್ ಸಮುದ್ರ ಪ್ರಯಾಣ ಆರಂಭಿಸಿದ ಸುಮಾರು 1 ಗಂಟೆ 40 ನಿಮಿಷಗಳಲ್ಲೇ ರೆಡಾರ್ ಕಣ್ಣಿನಿಂದ ಮರೆಯಾಗಿ ಬಿಟ್ಟಿತ್ತು. ಅಲ್ಲಿಂದ ಏನು ಆಗಬಾರದಿತ್ತೋ ಅದೇ ನಡೆದು ಹೋಗಿತ್ತು. ಆಳ ಸಮುದ್ರದಲ್ಲಿ ಕಾರ್ಯಾಚರಿಸುವ ಸಾಮರ್ಥ್ಯ 96 ಗಂಟೆಗಳ ಆಮ್ಲಜನಕ ವ್ಯವಸ್ಥೆ ಇದ್ದ ಟೈಟಾನಿಕ್ ಹಡಗಿನಂತೆಯೇ ದುರಂತ ಅಂತ್ಯ ಕಂಡಿತ್ತು. ಸಬ್ಮರಿನ್ ಕಣ್ಮರೆ ಆದಾಗಿನಿಂದ ಕೆನಡಾ, ಅಮೆರಿಕ, ಬ್ರಿಟನ್ ದೇಶಗಳ ರಕ್ಷಣಾ ತಂಡಗಳು ಈ 5ರಿಗೆ ತೀವ್ರ ಶೋಧ ನಡೆಸಿದ್ವು. ಆದರೂ ಅವರು ಪತ್ತೆಯಾಗಿರಲಿಲ್ಲ. 9 ದಿನಗಳ ನಂತರ ಸಬ್ಮರಿನ್ನ ಅವಶೇಷಗಳು ಪತ್ತೆಯಾಗಿದ್ದು ಈ ಅವಶೇಷವು ಟೈಟಾನಿಕ್ ಹಡಗಿನ ಅವಶೇಷ ಇರುವ ಸಮುದ್ರದಾಳದ ಸ್ಥಳದಿಂದ 1,600 ಅಡಿ ದೂರದಲ್ಲಿ ಸಿಕ್ಕಿದೆ ಎನ್ನಲಾಗಿದೆ. ಹಲವು ಕಾರಣಗಳಿಂದ ಟೈಟಾನಿಕ್ ಹಡಗಿನ ಕಥೆ ಇನ್ನೂ 1,000 ವರ್ಷಗಳು ಕಳೆದರೂ ಜೀವಂತವಾಗಿ ಇರುತ್ತೆ. ಸಾಮಾನ್ಯವಾಗಿ ನಮಗೆಲ್ಲ ಟೈಟಾನಿಕ್ ಎಂದ ಕೂಡಲೇ ಕಣ್ಮುಂದೆ ಬರೋದೇ ಅದೇ ಹೆಸರಿನ ಹಾಲಿವುಡ್ ಸಿನಿಮಾ. ಈ ಸಿನಿಮಾ ಈಗ ಟ್ರೆಂಡ್ನಲ್ಲಿ ಇದೆ. ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ನೋಡಲು ತೆರಳಿದ್ದ ಸಬ್ಮರಿನ್ ಸ್ಫೋಟಗೊಂಡ ನಂತರ ಈ ಚಿತ್ರವನ್ನು ಮತ್ತೆ ರಿಲೀಸ್ ಮಾಡುವ ಪ್ಲ್ಯಾನ್ ನಡೀತಾ ಇದೆ. ಸಬ್ಮರಿನ್ ಅನಾಹುತದಲ್ಲಿ 5 ಅಸುನೀಗಿದ ಒಂದೇ ವಾರದಲ್ಲಿ ನೆಟ್ಫ್ಲಿಕ್ಸ್ ಟೈಟಾನಿಕ್ ಸಿನಿಮಾವನ್ನು ರಿಲೀಸ್ ಮಾಡಲು ನಿರ್ಧರಿಸಿತ್ತು. ಇದಕ್ಕೆ ನೆಟ್ಟಿಗರಿಂದ ತೀವ್ರ ಟೀಕೆ ಎದುರಾಗಿದೆ. ದುರಂತ ನಡೆದಿರುವ ಸಮಯದಲ್ಲೂ ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡುವ ಯೋಚನೆಯಲ್ಲಿದ್ದೀರಾ ಅಂತ ಜನರು ನೆಟ್ಫ್ಲಿಕ್ಸನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಟೈಟಾನಿಕ್ ದುರಂತದಂತೆ ನಡೆದ ಟೈಟಾನ್ ಸಬ್ಮರಿನ್ ಅಂತ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಬ್ಮರಿನ್ ಪ್ರಯಾಣ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಗಳು ಜನ್ಮ ತಾಳ್ತಾ ಇದೆ. ಈ ದುರ್ಘಟನೆಗೆ ಕೆಲವು ಭೂತಪ್ರೇತಗಳ ಕಥೆಯನ್ನು ಕಟ್ಟಿದ್ರೂ ಕೂಡ ಸಂಪೂರ್ಣ ತನಿಖೆಯ ನಂತರವಷ್ಟೇ ನಿಜಾಂಶ ಬಯಲಾಗಲಿದೆ. ಪಿ ಕುಮಾರ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.